प्रसिद्ध आरोग्य उपकरण संस्थे गिरिजा हेल्थ केयर एंड सर्जिकल वतियिंद कोविड 19 कार्यदल्लि तोडगिरुवंतह समाज सेवकरिगे कोविड केयर किट अन्नु वितरिसलायितु। गिरिजा हेल्थ केयर मत्तु सर्जिकल उडुपी शाखेयल्लि नडेद कार्यक्रमदल्लि संस्थेय पालुदाररादंतह रवींद्र शेट्टि मत्तु हरीश कुमार अवरु समाज सेवकरादंतह नित्यानंद वळकाडु वेलफेयर पार्टिय उडुपी अध्यक्षरादंतह अजीज उद्यावर विश्वशेट्टि अंबलपाडी मत्तु मैक्सिम सुभाष नगर इवरिगे संस्थेय वतियिंद किट्गळन्नु वितरिसलायितु। ई संदर्भदल्लि मातनाडिदंतह संस्थेय पालुदाररादंतह रवींद्र शेट्टि अवरु ई समाज सेवकरुगळु समाजदल्लि जाति मत भेद मरेतु कोरोना पीडितरन्नु मत्तु कोरोनादिंद मृतपट्टवर शव संस्कारवन्नु नडेसुत्ता इद्दारे। अवर सेवेयन्नु मनगंडु इंदु संस्थेय वतियिंद अवरन्नु गौरविसिद्देवे एंदु हेळिदरु। ई संदर्भदल्लि इंडियन सीनियर चेंबर उडुपीदर अध्यक्षरादंतह एनजी सुकुमार स्थापक अध्यक्षरादंतह चित्रकुमार माजी अध्यक्षरादंतह विजय कुमार उद्यावर शंकर उद्यावर नवीन अमीन सुरेखा शेट्टि मत्तितररु उपस्थितरिद्दरु। ಅವರ ಪಾಲುದಾರರಾದ ಚೆಂಬರ್ ಉಡುಪಿ ಟೆಂಪಲ್ ಸಿಟಿಯ ಅಧ್ಯಕ್ಷರಾದ ಎನ್ ಜಿ ಸುಕುಮಾರ್ ಇದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಪೂರ್ವಾಧ್ಯಕ್ಷರಾದ ವಿಜಯ್ ಕುಮಾರ್ ಬಂದಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ವೆಲ್ಫೇರ್ ಪಾರ್ಟಿ ನಮ್ಮ ಸಮಾಜಕ್ಕೆ ಬೇಕಾದಂಥ ವಿವಿಧ ಆರೋಗ್ಯದ ಸಲಕರಣೆಗಳನ್ನು ಸಹಾಯ ಹಸ್ತ ನೀಡುವುದರ ಮೂಲಕ ವಿಶೇಷವಾಗಿ ಅದೇ ರೀತಿ ನಮ್ಮ ಜೊತೆ ವೆಲ್ಫೇರ್ ಈ ಸಂದರ್ಭದಲ್ಲಿ ನಮ್ಮ ಒಂದು ನಾವು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ವತಿಯಿಂದ ಸಮಾಜ ಸೇವಕರಾಗಿರುವಂತಹ ವಿಶ್ವಶೆಟ್ಟಿ ಅಂಬಲಪಾಡಿ ನಿತ್ಯನಂದ ಒಳಕರಡು ಅದೇ ರೀತಿ ಅಜೀಜ್ ಉದ್ಯಾವರ ಮತ್ತು ಮ್ಯಾಕ್ಸಿಮ್ ಶಂಕರ್ಪುರ ಇವರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸಿ ಅವರ ಒಂದು ಪ್ರೊಟೆಕ್ಷನ್ಗೋಸ್ಕರ ನಾವು ಅವರಿಗೆ ಬೇಕಾಗುವಂಥ ಎಲ್ಲ ಕೋವಿಡ್ ಪ್ರೊಟೆಕ್ಷನ್ ಉಪಕರಣಗಳನ್ನು ನಾವು ಅವರಿಗೆ ಕೊಟ್ಟಿದ್ದೇವೆ ಈ ಸಂದರ್ಭದಲ್ಲಿ. ಕಾರಣ ಇಷ್ಟೇ, ಈಗ ಅವರು ಆ ನಾಲ್ಕು ಜನ ಏನಿದ್ದಾರೆ ಅವರು ಈಗ ಸಮಾಜದಲ್ಲಿ ಜಾತಿ ಮತ ಭೇದ ಮರೆತು ಎಲ್ಲ ವರ್ಗದ ಜನರನ್ನು ಈ ಸಂದರ್ಭದಲ್ಲಿ ಕೊರೋನಾ ಪೀಡಿತರಾದವರನ್ನು ಅಥವಾ ಒಂದು ಅದಕ್ಕೆ ಅದರಿಂದ ಮೃತಪಟ್ಟಂತಹ ಶವಗಳನ್ನಾಗಲಿ ಅದನ್ನು ಒಂದು ದಾನ ಮಾಡುವಂಥದ್ದು ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದು ಅಲ್ಲದೆ ಇನ್ನಿತರ ಸೇವಾ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಅವರನ್ನು ಒಂದು ಗೌರವಿಸಬೇಕು ಅನ್ನೋ ನೆಲೆಯಲ್ಲಿ ನಾವು ಅವರಿಗೆ ಈ ಸಂದರ್ಭದಲ್ಲಿ ಗೌರವಿಸಿ ನಾವೊಂದು ಕಿಟ್ಟನ್ನು ಅವರ ಪ್ರೊಟೆಕ್ಷನ್ಗೋಸ್ಕರ ಈ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ. ಅದಲ್ಲದೆ ಇನ್ನೂ ಈ ಇನ್ನು ಈಗ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾಸ್ಪತ್ರೆ ಆಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಿ ನಾವು ಮೆಡಿಸಿನ್ ಕಿಟ್ಟನ್ನು ಒಂದು 500 ಮೆಡಿಸಿನ್ ಕಿಟ್ಟನ್ನು ಕೊಡುವಂತಹ ಒಂದು ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಈಗ ನಾವು ಈಗ ಇರೋ ಸಂದರ್ಭಗಳಲ್ಲಿ ಈ ನಮ್ಮ ಸಂಸ್ಥೆ ಅಥವಾ ನಮಗೆ ನಮ್ಮ ಥರದ ಸಂಸ್ಥೆಗಳು ಮೆಡಿಕಲ್ ಆಗಲಿ ಸಂಸ್ಥೆಗಳು ಮಾತ್ರ ಕಾರ್ಯವನ್ನು ನಿರ್ವಹಿಸಿದೆ, ನಮಗೂ ಕೂಡ ಒಂದು ಈ ಸಂದರ್ಭದಲ್ಲಿ ಸಂಪಾದನೆ ಇದೆ. ಇದನ್ನು ನಾವು ಒಂದು ಅದರಲ್ಲಿ 1% ನಾವು ಜನಸೇವೆಗಾಗಿ ಉಪಯೋಗಿಸಬೇಕನ್ನುವ ನೆಲೆಯಲ್ಲಿ ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ಗಿರಿಜಾ ಹೆಲ್ತ್ ಕೇರ್ ಸರ್ಜಿಕಲ್ ಅವರ ಮಾಲಕರಾದ ರವೀಂದ್ರ ಶೆಟ್ಟಿಯವರು ನಮಗೆ ಅಗತ್ಯವಾದಂಥ ವಸ್ತು ಅಂದರೆ ನಾವು ನಮ್ಮ ಸೇವೆಯಲ್ಲಿ ಈಗ ಕೊರೋನಾದಲ್ಲಿ ಮರಣ ಹೊಂದಿದವರು ಭಾಳಷ್ಟು ಜನ ಇದ್ದಾರೆ, ಅದರಲ್ಲಿಯೂ ಕೂಡ ಅನಾಥರು ಆಗಲಿ
ಅಥವಾ ಮನೆಯಲ್ಲಿ ಬರದ ಬರಿದಂತಹ ಪರಿಸ್ಥಿತಿ ಇರುವಾಗ ಆ ನಮಗೆ ಇವಾಗ ಅದು ನಮಗೆ ಅಗತ್ಯ ಇರ್ತದೆ ಯಾಕಂತ ಹೇಳಿದ್ರೆ ಒಂದು ಬೋಡೆ ಒಂದು ಮರಣದ ಬೋಡೆಯನ್ನು ತಕೊಡಬೇಕಾದ್ರೆ ನಮಗೆ ಐದು ಪಿಪಿ ಕಟ್ ಬೇಕಾಗ್ತದೆ ಆ ಸಲುವಾಗಿ ನಮಗೆ ಇವರು ಇವತ್ತು ರವೀಂದ್ರನಾಥ್ ಶೆಟ್ಟಿಯವರು ಬಹಳಷ್ಟು ಉಪಯೋಗಕರವಾದಂತಹ ನಮಗೆ ಕಿಟ್ಟನ್ನು ಇವತ್ತು ಕೊಟ್ಟಿದ್ದಾರೆ ಅದೂ ಅಲ್ಲದೆ ಈ ಕೆಲವರು ರಸ್ತೆಯಲ್ಲಿ ಬಿದ್ದವರಿಗೆ ಈ ನಮ್ಮ ಜ್ವರದ ತಾಪ ನೋಡುವಂಥದ್ದು ನಮ್ಮ ಹತ್ರ ಏನು ಥರ್ಮೋಮೀಟರ್ ಇಲ್ಲ ಅದನ್ನು ಕೂಡ ನಮಗೆ ಉಚಿತವಾಗಿ ಇವತ್ತು ನೀಡಿದ್ದಾರೆ ಅದು ಕೂಡ ನಮಗೆ ಅಗತ್ಯ ಯಾಕಂತೇಳಿದ್ರೆ ಈ ಜ್ವರದ ಏರುಪೇರನ್ನು ನಾವು ಕಂಡುಕೊಂಡು ನಾವು ಈ ಕಿಟ್ಟನ್ನು ಹಾಕಲಿಕ್ಕಾಗ್ತದೆ ಇಲ್ಲದ ಕಿಟ್ಟು ವೇಸ್ಟ್ ಆಗ್ತದೆ ಹಾಗಾಗಿ ಇವರು ಅಂತ ಕೊಟ್ಟಿದ್ದಾರೆ ಅದು ಕೂಡ ಆಕ್ಷನ್ ಐಟ ಅಂದ್ರೆ ಇನ್ನೊಂದು ಕೂಡ ಆ ಮೆಷಿನ್ ಅನ್ನು ಕೊಡ್ತಾರೆ ಅದು ನಮಗೆ ಬೇಕಾಗುವಂತ ಅಗತ್ಯ ಇರುವಂತ ವಸ್ತುವನ್ನು ಮತ್ತು ನಮ್ಮ ಸಮಿತಿಗೆ ಕೊಟ್ಟಿರೋದು ಅವರಿಗೆ ನಾನು ಅಭಿನಂದನೆಯನ್ನು ಈ ಮೂಲಕ ತಿಳಿಸಬಯಸುತ್ತೇನೆ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ ನವರು ಇದೊಂದು ಸಮಾಜ ಸೇವೆಯನ್ನು ಗುರುತಿಸಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ನನಗೆ ಇಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ನಾನು ಮೊಟ್ಟ ಮೊದಲ ಆಡಳಿತ ಮಂಡಳಿಗೆ ನಾನು